ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ. ನಾನಿವತ್ತು ತುಂಬ ರುಚಿಕರ ಮತ್ತು ಸೂಪರ್ ಸಾಫ್ಟ್ ಆಗಿ ಬಾಯಲ್ಲಿಟ್ಟರೆ ಕರಗುವಂತಹ ಅತ್ತಿಯಷ್ಟೇ ಮೃದುವಾಗಿ ತೆಂಗಿನಕಾಯಿ ಬಳಸಿ ದೋಸೆನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪಾತ್ರೆ ತಗೊಂಡಿದ್ದೀನಿ. ಒಂದು ಕಪ್ ಆಗುವಷ್ಟು ರೈಸ್ ತಗೊಂಡಿದ್ದೀನಿ, ಸೊಸೈಟಿ ರೈಸೇ ತಗೊಂಡಿದ್ದೀನಿ. 3 ಸ್ಪೂನ್ ಆಗುವಷ್ಟು ಉದ್ದಿನಕಾಳು ಹಾಕೊಳ್ತಾ ಇದ್ದೀನಿ, 1/2 ಸ್ಪೂನ್ ಆಗುವಷ್ಟು ಮೆಂತ್ಯ. ಇಷ್ಟನ್ನು ಹಾಕಿ ಒಂದು 3 ಸರಿ ವಾಶ್ ಮಾಡ್ಕೊಳ್ತೀನಿ. ವಾಶ್ ಮಾಡಿ ನಾನು ಮಿನಿಮಮ್ ಅಂದರೆ 5 ಅವರ್ ನೆನೆಸಿದ್ದೀನಿ. ಅಕ್ಕಿನ ನೆನೆಸಿದಷ್ಟು ದೋಸೆ ಚೆನ್ನಾಗಿ ಬರುತ್ತೆ. ಒಂದು ಬೌಲಿಗೆ ಅವಲಕ್ಕಿ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡು ನೆನೆಸ್ಕೊಳ್ತಾ ಇದ್ದೀನಿ. ನೋಡಿ, 4 ಅವರ್ ಆದಮೇಲೆ ಈ ಥರ ಇರುತ್ತೆ. ಅಕ್ಕಿನ ಪ್ರೆಸ್ ಮಾಡಿದ್ರೆ ಅದು ಮುರಿದೋಗ್ಬೇಕು. ಮಿಕ್ಸಿ ಜಾರ್ ತಗೊಂಡು ನಾನು ನೆನೆಸಿದ ಅಕ್ಕಿನ ಹಾಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಅವಲಕ್ಕಿ ನೆನೆಸಿದ್ದಲ್ಲ ಅದನ್ನು ತಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೀರಾಕಿ ಮಿಕ್ಸಿ ಮಾಡ್ಕೋಬೇಕು, ಜಾಸ್ತಿ ನೀರು ಹಾಕಬಾರ್ದು. ನೋಡಿ, ಈ ಥರ ತುಂಬಾ ಸಾಫ್ಟಾಗಿ ಮಿಕ್ಸಿ ಮಾಡ್ಕೋಬೇಕು ನಾವು. ನಾನೊಂದು ಪಾತ್ರೆ ತಗೊಂಡು ಆ ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ. ಸ್ವಲ್ಪನೇ ಮಿಕ್ಸಿ ಜಾರಿಗೆ ನೀರು ಹಾಕಿ ಹಾಕೊಳ್ತಾ ಇದ್ದೀನಿ. ನಾವು ನೀಟಾಗಿ ಕೈಯಿಂದನೇ ಕಲಸ್ಕೊಬೇಕು, ಅವಾಗಲೇ ನೀಟಾಗಿ ಉಕ್ಕುತ್ತೆ ನಮ್ಮ ದೋಸೆ ಹಿಟ್ಟು. ನೋಡಿ, ಈ ಥರ ತಿರುಗಿಸ್ಕೊಬೇಕು ನೀಟಾಗಿ. ನಾನು 6 ಅವರು ನೆನೆಯಕ್ಕಿಡ್ತೀನಿ ಇದನ್ನು. ನಾನು ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ. ಸ್ವಲ್ಪ ನೀರಾಕಿ ಪೇಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಪೇಸ್ಟ್ ಥರ ಮಾಡ್ಕೊಬೇಕು. ನಾವು 6 ಅವರ್ ರುಬ್ಬಿ ಇಟ್ಟಿದ್ವಲ್ಲ ಅದನ್ನ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಉಕ್ಕಿದೆ ಅಂತೇಳಿ. ತುಂಬ ನೀಟಾಗಿ ಉಕ್ಕಿರುತ್ತೆ. ನೀವು ರಾತ್ರಿ ರುಬ್ಬಿ ಬೆಳಗ್ಗೆ ಕೂಡ ದೋಸೆನ ಮಾಡ್ಕೊಬೋದು. ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ತೆಂಗಿನಕಾಯಿ ಪೇಸ್ಟು, ಅದನ್ನು ಹಾಕೊಳ್ತಾ ಇದ್ದೀನಿ ಇವಾಗ. ನೀವು ಮಾಮೂಲು ದೋಸೆ ಇಟ್ಟಿಗೂ ಯಾವಾಗ ಬೇಕಾದರೂ ತೆಂಗಿನಕಾಯಿ ಪೇಸ್ಟ್ ಮಾಡಿ ಈ ಥರ ಹಾಕ್ಕೊಬೋದು. ಸ್ವಲ್ಪ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ದೋಸೆ ಸಕ್ಕರೆ ಹಾಕೋದ್ರಿಂದ. ನೋಡಿ, ಆ ಬ್ಯಾಟರ್ ಅದ ನೀಟಾಗಿದೆ, ಈ ಹದದಲ್ಲಿ ಇರಬೇಕು. ನಾನೊಂದು ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೆ. ಈರುಳ್ಳಿ ಹಾಕಿ ಎಣ್ಣೆ ಹಾಕಿ ಸರಿಯೋದ್ರಿಂದ ದೋಸೆ ನೀಟಾಗಿ ಬರುತ್ತೆ. ನಾನಿಲ್ಲಿ ಒಂದು ಸೌಟ್ ಹಾಕೊಳ್ತಾ ಇದ್ದೀನಿ, ಜಾಸ್ತಿ ಸ್ಪ್ರೆಡ್ ಮಾಡಬಾರ್ದು. ಒಂದು 2 ಸರಿ ಸೌಟ್ ತಿರುಗಿಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ಥರ ತೂತ ತೂತ ಬರಬೇಕು ಕಾಯಿ ದೋಸೆ, ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನೀವು ಬೇಕಿದ್ರೆ 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡ್ಕೊಬೋದು. ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಮಗ್ಚಾಕೊಳ್ಳಿ, ಇಲ್ಲಾಂದರೆ ಮಗ್ಚಾಕೋದೇನು ಬೇಕಾಗಲ್ಲ. ಹಾಗೇನೆ ತುಂಬಾ ಚೆನ್ನಾಗಿರುತ್ತೆ ದೋಸೆ. ನೋಡಿ, ರೆಡಿ ಇದೆ. ನಾನು ಮೊದಲಿಗೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ, ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡು ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ. ನೀವು ಬರೀ ತುಪ್ಪದಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ, ಒಂದು 1/2 ಇಡಿ ಆಗೋಷ್ಟಿದೆ. ನಿಮಗಿಷ್ಟ ಇದ್ದರೆ ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬೋದು. ನಾವಿಷ್ಟನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಮಾಡಿ ಎತ್ತಿ ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಅದನ್ನು. ನಾವು ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಹಸಿಮೆಣಸಿನ್ಕಾಯಿ 5-6 ಮಧ್ಯ ಸೀಳ್ಕೊಂಡು ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು ಸ್ವಲ್ಪ. ಇಷ್ಟನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಫ್ರೈ ಆದಮೇಲೆ 1 ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ, 1/2 ಹೋಳಾಗೋಷ್ಟಿದೆ, 1 ಬೌಲ್ ಆಗುತ್ತೆ. ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ, ತೆಂಗಿನಕಾಯಿ ಒತ್ತು ಹಸನೆ ಬರುತ್ತೆ. ಸ್ವಲ್ಪನೇ ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಫ್ರೈ ಆದಮೇಲೆ ಅನ್ನ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ರಾತ್ರಿ ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಬೋದು. ಅನ್ನ ಮಾಡುವಾಗ 1 ಸ್ಪೂನ್ ತುಪ್ಪ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅನ್ನ ಹಾಕಿದ್ಮೇಲೆ ನೀಟಾಗಿ ಕಲಸ್ಕೊಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು. ತುಂಬಾ ಸುಲಭ ಈ ರೆಸಿಪಿ ಮಾಡೋಕ್ಕೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ, ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. 1/2 ಹೋಳಾಗುವಷ್ಟು ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸಡನ್ನಾಗಿ ಮನೆಗೆ ಯಾರು ಬಂದರೆ ಅವ್ರಿಗೆ ಕೂಡ ಮಾಡಿಕೊಡ್ಬೋದು. ನೀಟಾಗಿ ಮಿಕ್ಸ್ ಮಾಡಬೇಕು, ಕಾಯಿ ಎಲ್ಲ ಅನ್ನಕ್ಕೆ ಹತ್ತೋ ಥರ ಮಿಕ್ಸ್ ಮಾಡ್ಕೋಬೇಕು. ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಮಸಾಲೆ ಕೂಡ ಹಾಕಿಲ್ಲ.
ನೋಡಿ ರೆಡಿ ಇದೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಬೇಕು. ನಾವು ವಾಶ್ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ತುಂಬ ಬಿಳಿ ಬಿಳಿಯಾಗಿ ಬರುತ್ತೆ. ನೋಡಿ ಈ ಥರ ನೀಟಾಗಿ ವಾಶ್ ಮಾಡ್ಕೊಬೇಕು. ಈ ಥರ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸ್ಕೊಬೇಕು. ನಮ್ಗೆ ಅವಲಕ್ಕಿ ಸಾಫ್ಟ್ ಆದರೆ ಸಾಕಾಗತ್ತೆ. ನಾನು ಅದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ. ನಾನು ಇಡ್ಲಿ ರವೆನ ತಗೊಳ್ತಾ ಇದ್ದೀನಿ. ಮಾಮೂಲಿ ಇಡ್ಲಿ ಮಾಡುವಾಗ ತಗೊಳ್ತೀವಲ್ಲ ಅದೇ ಇಡ್ಲಿ ಸೂಜಿ ರವೆ ಬರುತ್ತಲ್ಲ ಅದೇ ತಗೊಳ್ತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಇಡ್ಲಿ ರವೆನ ತಗೊಂಡಿದ್ದೀನಿ. ಇದನ್ನು ಕೂಡ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಳ್ಳೋದು ಹೆಂಗಪ್ಪ ಅಂದರೆ ನೀರು ಹಾಕಿ 1 ಸೆಕೆಂಡ್ ಬಿಟ್ಟರೆ ಮೇಲ್ಗಡೆ ನೀರು ತೇಲುತ್ತೆ, ಆ ನೀರನ್ನ ಚೆಲ್ಕೊಂಡ್ರೆ ಸಾಕಾಗತ್ತೆ. ನೋಡಿ ಇವಾಗ ಮೇಲ್ಗಡೆ ನೀರು ಬಂದಿದೆಯಲ್ಲ, ಈ ನೀರನ್ನ ಚೆಲ್ಲಿದ್ರೆ ಸಾಕಾಗತ್ತೆ. ನಾನು ಇದನ್ನು ಕೂಡ ಸ್ವಲ್ಪ 1 ಅವರ್ ನೆನೆಸ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ನೆನೆಯಕ್ಕಿಟ್ರೆ ನೆನೆಯುತ್ತೆ. ನೋಡಿ ಅವಲಕ್ಕಿ ಇವಾಗ ನೆಂದಿದೆ. ನೋಡಿ ಈ ಥರ ಪ್ರೆಸ್ ಮಾಡಿದರೆ ಅವಲಕ್ಕಿ ಮುರಿದೋಗ್ಬೇಕು, ಅಷ್ಟು ನೆಂದರೆ ಸಾಕಾಗತ್ತೆ. ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಅವಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಅವಲಕ್ಕಿ ಇಲ್ಲರ ನೀರನ್ನ ಹಾಕೊಬಾರ್ದು, ಬರೀ ಅವಲಕ್ಕಿ ಹಾಕೊಬೇಕು. 1 ಕಪ್ಪು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಮೊಸರು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ನೋಡಿ ಮಿಕ್ಸಿ ಈ ಥರ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಅದನ್ನು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ. ರವೆನೂ ನೀರು ಹಾಕೊಬಾರ್ದು, ರವೆನ ಹಿಂಡಿ ಹಿಂಡಿ ಹಾಕೊಬೇಕು. ನೋಡಿ ಈ ಥರ ಹಾಕೊಬೇಕು. ಸ್ವಲ್ಪನೂ ನೀರು ಹಾಕೊಬಾರ್ದು ರವೆದು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ, ಆ ಥರ ನೀರೆಲ್ಲ ತಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ ನಾನು ಇವಾಗ ಮೊಸರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾವು ಮೊಸರು ಹಾಕೋದ್ರಿಂದ ಕೂಡ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಕಾಯಿ ಹಾಕೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ತುಂಬ ರುಚಿಯಾಗಿರುತ್ತೆ. ನಾನು ಇದನ್ನು 2 ಅವರ್ ನೆನೆಯಕ್ಕಿಡ್ತೀನಿ. ನೋಡಿ 2 ಅವರ್ ಆಗಿದೆ. ನೋಡಿ ರವೆ ಎಲ್ಲ ಹೆಂಗೆ ಇಳ್ಕೊಂಡಿದೆ, ಗಟ್ಟಿಯಾಗಿದೆ. ಕುಕಿಂಗ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಸೋಡಾ ಹಾಕಿದ್ಮೇಲೆ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು, ಸ್ವಲ್ಪನೂ ಗಂಟಿರಬಾರ್ದು. ನೋಡಿ ನೀಟಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಈ ಹದ ಇರಬೇಕು. ನಾನು ಇಡ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ, ನೋಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ಹಾಕೋಬೇಕು. ನೀವು ಮೊದಲೇ ಹಾಕಿ ಪ್ಲೇಟ್ನ ಆಮೇಲೆ ಬೇಕಾದರೂ ಇಟ್ಕೊಬೋದು. ಪುಟಾಣಿ ಇಡ್ಲಿನೂ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ. ನಾರ್ಮಲ್ ಇಡ್ಲಿಗಿಂತ ರುಚಿಯಾಗಿರುತ್ತೆ. ಸಾಂಬಾರ್ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಸಂಜೆವರೆಗೂ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟಾಗಿರುತ್ತೆ. 10 ನಿಮಿಷ ಬೇಯಿಸ್ಕೊಳ್ತೀನಿ, ಹೈ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ತೀನಿ. ನೋಡಿ ಆಗಿದೆ. ಒಂದು ಫೋರ್ಕಲ್ಲಿ ಪ್ರೆಸ್ ಮಾಡಿ ನೋಡ್ಕೊತೀನಿ, ಅವಾಗ ಆಗಿದೆಯಾ ಅಂತ ಗೊತ್ತಾಗುತ್ತೆ. ನೋಡಿ ರೆಡಿ ಇದೆ. ನೋಡಿ ಯಾವ ಥರ ಬರ್ತಾ ಇದೆ ಅಂತೇಳಿ. ತುಂಬಾ ಚೆನ್ನಾಗಿರುತ್ತೆ. 1 ಇಡ್ಲಿನೂ ಕಟ್ಟಾಗಲ್ಲ, ಅಷ್ಟು ನೀಟಾಗಿ ಬರುತ್ತೆ. ನೋಡಿ ಆ ಇಡ್ಲಿನೂ ತೆಗೆದ್ಬಿಟ್ಟು ತೋರಿಸ್ತೀನಿ. ತುಂಬ ಸಾಫ್ಟಾಗಿರುತ್ತೆ. ಸಾಂಬಾರಲ್ಲಂತೂ ಮೆಲ್ಟ್ ಆಗುತ್ತೆ ಬಾಯಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಲ್ಲ ಇಡ್ಲಿನೂ ತೊಗೊಂಡಿದ್ದೀನಿ, ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಇದೆ ಅಂತೇಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.